ಅಗ್ರಿಟೆಕ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಅಕ್ವಾಪೋನಿಕ್ಸ್ ಬಗ್ಗೆ ತಿಳಿಯೋಣ. ಅಕ್ವಾಪೋನಿಕ್ಸ್ ಎಂದರೇನು, ಇದು ಹೇಗೆ ಕೆಲಸ ಮಾಡುತ್ತದೆ, ನೀವು ಪ್ರಾರಂಭಿಸಲು ಏನೆಲ್ಲ ಬೇಕು, ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗುವುದು. ನಾವು ಪ್ರಾರಂಭಿಸುವ ಮೊದಲು ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವುದಕ್ಕಾಗಿ ಹಾಗೂ ನಮ್ಮ ಚಾನೆಲ್ಗೆ ಪ್ರೋತ್ಸಾಹ ನೀಡುತ್ತಿರುವುದಕ್ಕಾಗಿ ನಿಮಗೆ ಧನ್ಯವಾದ ಹೇಳಲು ಬಯಸುತ್ತೇವೆ. ನೀವು ಕೃಷಿಯ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ಬಯಸಿದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈಗ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಪ್ರಾರಂಭಿಸೋಣ. ಅಕ್ವಾಪೋನಿಕ್ಸ್ ಎಂದರೇನು? ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಹೆಸರು ಎಲ್ಲವನ್ನೂ ಹೇಳುತ್ತದೆ. ಅಕ್ವಾ ಎಂದರೆ ನೀರು, ಪೋನಿಕ್ಸ್ ಎಂದರೆ ಕೆಲಸ ಮಾಡುವುದು ಅಥವಾ ಬೆಳೆಯುವುದು. ಆದ್ದರಿಂದ ಮೂಲತಃ ಅಕ್ವಾಪೋನಿಕ್ ಎನ್ನುವುದು ನೀರಿನಲ್ಲಿ ಸಸ್ಯಗಳನ್ನು ಬೆಳೆಸುವ ಮತ್ತು ಮೀನುಗಳನ್ನು ಸಾಕುವ ವಿಧಾನವಾಗಿದೆ. ಸಸ್ಯಗಳ ಜೊತೆಗೆ ಮೀನುಗಳನ್ನು ಬೆಳೆಸುವ ಮೂಲಕ ನೀವು ಅದರ ಲಾಭವನ್ನು ಪಡೆದುಕೊಳ್ಳುತ್ತೀರಿ. ಹೈಡ್ರೋಪೋನಿಕ್ ಮತ್ತು ಅಕ್ವಾಪೋನಿಕ್ ಎರಡೂ ಉತ್ತಮವಾಗಿದೆ. ಅಕ್ವಾಪೋನಿಕ್ಸ್ನಲ್ಲಿ ಮೀನಿನ ಆಹಾರ ಮತ್ತು ಮೀನಿನ ತ್ಯಾಜ್ಯದಿಂದ ವಿಷಕಾರಿ ಪೋಷಕಾಂಶಗಳು ಸಂಗ್ರಹವಾಗುತ್ತವೆ, ಹಾಗಾಗಿ ನೀರು ನಿರಂತರವಾಗಿ ಶುದ್ಧ ಪೂರೈಕೆಯೊಂದಿಗೆ ಬದಲಾಯಿಸಬೇಕಾಗುತ್ತದೆ. ಹೇಗಾದರೂ ಈ ಎರಡೂ ಸಮಸ್ಯೆಗಳನ್ನು ಅಕ್ವಾಪೋನಿಕ್ಸ್ನಲ್ಲಿ ಪರಸ್ಪರ ಪ್ರಯೋಜನಕಾರಿ ರೀತಿಯಲ್ಲಿ ಪರಿಹರಿಸಲಾಗುತ್ತದೆ. ಮೀನಿನಿಂದ ಸಸ್ಯಕ್ಕೆ ಮತ್ತು ಸಸ್ಯದಿಂದ ಮೀನುಗಳಿಗೆ ನಿರಂತರ ಚಕ್ರದ ಮೂಲಕ ಉಳಿಸಿದ ನೀರು ಮಾತ್ರವಲ್ಲದೆ, ಸಸ್ಯಗಳು ವಿಷಕಾರಿ ಪೋಷಕಾಂಶಗಳನ್ನು ಬಳಸುವುದರಿಂದ ಮರುಬಳಕೆಯ ನೀರನ್ನು ಮತ್ತೆ ಮೀನುಗಳಿಗೆ ಸುರಕ್ಷಿತವಾಗಿಸುತ್ತದೆ. ಈಗ ಅಕ್ವಾಪೋನಿಕ್ಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಎಲ್ಲವೂ ಅವಲಂಬಿಸಿರುವ ವ್ಯವಸ್ಥೆಯ ಮಧ್ಯಭಾಗದಲ್ಲಿ ಒಂದು ಪ್ರಕ್ರಿಯೆ ಇದೆ. ಈ ಪ್ರಕ್ರಿಯೆಯನ್ನು ನೈಟ್ರೋಜನ್ ಸೈಕಲ್ ಎನ್ನಲಾಗುತ್ತದೆ. ನಿಮಗೆ ನೆನಪಿದೆಯ, ನಾವು ಸಸ್ಯಗಳನ್ನು ವ್ಯವಸ್ಥೆಯಲ್ಲಿ ಇರಿಸುವ ಮೂಲಕ ಅವು ನೀರನ್ನು ಸ್ವಚ್ಛಗೊಳಿಸಿ ಮೀನುಗಳಿಗೆ ಮತ್ತೆ ಸುರಕ್ಷಿತವಾಗಿಸುತ್ತವೆ ಎಂದು ನಾವು ಉಲ್ಲೇಖಿಸಿದ್ದೇವೆ. ನೈಟ್ರೋಜನ್ ಸೈಕಲ್ ಎಲ್ಲವನ್ನೂ ಸಾಧ್ಯವಾಗಿಸುತ್ತದೆ. ಇದೆಲ್ಲ ಅಮೋನಿಯಾದಿಂದ ಪ್ರಾರಂಭವಾಗುತ್ತದೆ. ಅಮೋನಿಯಾ ಎಂಬುದು ಮೀನಿನ ಉಸಿರಾಟದಿಂದ ಬರುವ ತ್ಯಾಜ್ಯ ಉತ್ಪನ್ನವಾಗಿದೆ, ಜೊತೆಗೆ ಮೀನಿನ ಆಹಾರ ಮತ್ತು ಮೀನಿನ ತ್ಯಾಜ್ಯವನ್ನು ಕೊಳೆಸುತ್ತದೆ. ಅಮೋನಿಯಾ ಹೆಚ್ಚಿನ ಸಾಂದ್ರತೆಯಲ್ಲಿ ಸಂಗ್ರಹವಾದಾಗ ಅದು ಮೀನುಗಳಿಗೆ ವಿಷಕಾರಿಯಾಗುತ್ತದೆ. ಅಕ್ವಾಪೋನಿಕ್ಸ್ ವ್ಯವಸ್ಥೆಯಲ್ಲಿನ ಪ್ರತಿ ಆರ್ದ್ರ ಮೇಲ್ಮೈಯಲ್ಲಿ ನೈಟ್ರೋಸಿಮೋನಾಸ್ ಎಂದು ಕರೆಯಲ್ಪಡುವ ನೈಟ್ರೈಫೈಯಿಂಗ್ ಬ್ಯಾಕ್ಟೀರಿಯಾ ಅಸ್ತಿತ್ವದಲ್ಲಿದೆ. ಸ್ವಾಭಾವಿಕವಾಗಿ ಸಂಭವಿಸುವ ಮತ್ತು ಅತ್ಯಂತ ಪ್ರಯೋಜನಕಾರಿ, ಏಕೆಂದರೆ ಅವು ಅಮೋನಿಯಾವನ್ನು ನೈಟ್ರೈಟ್ಗೆ ಪರಿವರ್ತಿಸುತ್ತವೆ. ದುರದೃಷ್ಟವಶಾತ್ ನೈಟ್ರೈಟ್ ಅಮೋನಿಯಾಕ್ಕಿಂತ ಮೀನುಗಳಿಗೆ ಹೆಚ್ಚು ವಿಷಕಾರಿಯಾಗಿದೆ. ಅದೃಷ್ಟವಶಾತ್ ನೈಟ್ರೋಬ್ಯಾಕ್ಟರ್ ಎಂಬ ಬ್ಯಾಕ್ಟೀರಿಯಾದ ಮತ್ತೊಂದು ವರ್ಗವಿದೆ, ಅದು ನೈಟ್ರೈಟ್ಗಳನ್ನು ನೈಟ್ರೈಟ್ಗಳಾಗಿ ಪರಿವರ್ತಿಸುತ್ತದೆ. ಮತ್ತು ಇದು ಅದ್ಭುತವಾಗಿದೆ, ಏಕೆಂದರೆ ನೈಟ್ರೈಟ್ಗಳು ಸಸ್ಯಕ್ಕೆ ಉತ್ತಮ ಪೋಷಕಾಂಶದ ಮೂಲವಾಗಿದೆ. ನೈಟ್ರೋಜನ್ ಸೈಕಲ್ ಅತ್ಯಂತ ಪ್ರಮುಖ ಪ್ರಕ್ರಿಯೆಯಾಗಿದೆ, ಏಕೆಂದರೆ ವಿಷಕಾರಿ ತ್ಯಾಜ್ಯ ಉತ್ಪನ್ನಗಳನ್ನು ಸಸ್ಯವು ಬಳಸಬಹುದಾದ ಕಡಿಮೆ ವಿಷಕಾರಿ ಪೋಷಕಾಂಶಗಳಾಗಿ ಪರಿವರ್ತಿಸುತ್ತದೆ. ನಾವು ಬಯೋಫಿಲ್ಟರ್ ಎಂಬ ಹೆಸರಿನ ಪಾತ್ರವನ್ನು ಹೈಲೈಟ್ ಮಾಡಲಿದ್ದೇವೆ. ಯಾವುದೇ ಜಲ್ಲಿಕಲ್ಲುಗಳಿಂದ ಮಾಡಿದ ಬಯೋಫಿಲ್ಟರ್ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಳಿಗೆ ವಾಸಿಸಲು ಮತ್ತು ವೃದ್ಧಿಸಲು ಸ್ಥಳವನ್ನು ಒದಗಿಸುತ್ತದೆ. ಮೀನಿನ ಟ್ಯಾಂಕ್ನಿಂದ ನೀರನ್ನು ಈ ಬಯೋಫಿಲ್ಟರ್ಗಳ ಮೂಲಕ ಪಂಪ್ ಮಾಡಲಾಗುತ್ತದೆ. ಅಮೋನಿಯಾವನ್ನು ಬಳಸಬಹುದಾದ ನೈಟ್ರೇಟ್ಗಳಾಗಿ ಪರಿವರ್ತನೆಯಾಗುತ್ತದೆ. ನಂತರ ನೀರು ಸಸ್ಯದ ಟ್ಯಾಂಕ್ಗಳಿಗೆ ಹೋಗಿ ನೈಟ್ರೇಟ್ಗಳನ್ನು ಬಳಸುತ್ತದೆ ಮತ್ತು ಮೀನಿನ ಟ್ಯಾಂಕ್ಗೆ ಹಿಂತಿರುಗಲು ನೀರು ಈಗ ಸುರಕ್ಷಿತವಾಗಿದೆ. ನಿಮ್ಮ ಸ್ವಂತ ಅಕ್ವಾಪೋನಿಕ್ ಪ್ರಾರಂಭಿಸಲು ನೀವು ಪ್ರೇರಿತರಾಗಿದ್ದರೆ ನಿಮಗೆ ಪ್ರಾರಂಭಿಸಲು ಕೆಲವು ಪ್ರಮುಖ ಉಪಕರಣಗಳು ಬೇಕಾಗುತ್ತವೆ. ಸರಳವಾದ ವ್ಯವಸ್ಥೆಯನ್ನು ಪರಿಪೂರ್ಣವಾಗಿ ನಿರ್ಮಿಸಲು ನೀವು ಬಳಸಬಹುದಾದ ಮೂಲಭೂತ ಉತ್ಪನ್ನಗಳನ್ನು ನಾವು ಪಟ್ಟಿ ಮಾಡಲಿದ್ದೇವೆ. ಮೊದಲಿಗೆ ನಿಮಗೆ ಮೀನಿನ ಟ್ಯಾಂಕ್ ಅಗತ್ಯವಿರುತ್ತದೆ. ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ನಂತಹ ವಿವಿಧ ವಸ್ತುಗಳಿಂದ ಇದನ್ನು ತಯಾರಿಸಬಹುದು. ಇದರ ಗಾತ್ರವು ನೀವು ಎಷ್ಟು ಮೀನುಗಳನ್ನು ಸಂಗ್ರಹಿಸಲು ಬಯಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಎರಡನೆಯದಾಗಿ, ನಿಮಗೆ ಕೆಲವು ಮೀಡಿಯಾ ಬೆಡ್ಗಳು ಬೇಕಾಗುತ್ತವೆ. ಫ್ಲೋಟಿಂಗ್ ಟ್ರೇಗಳಲ್ಲಿ ನಿಮ್ಮ ಸಸ್ಯಗಳನ್ನು ಬೆಳೆಸಲು ನಿಮಗೆ ಕೆಲವು ರಾಫ್ಟ್ ಬೆಡ್ ಸಹ ಬೇಕಾಗುತ್ತವೆ. ವ್ಯವಸ್ಥೆಯಾದ್ಯಂತ ನೀರನ್ನು ಸರ್ಕ್ಯುಲೇಟ್ ಮಾಡಲು ನಿಮಗೆ ನೀರಿನ ಪಂಪ್ಗಳು ಬೇಕಾಗುತ್ತವೆ. ಇವುಗಳು ಕೆಲಸ ಮಾಡಲು ನಿಮಗೆ ವಿದ್ಯುತ್ ವ್ಯವಸ್ಥೆಯ ಅಗತ್ಯವಿದೆ. ನೀವು ತುಂಬಾ ಬಿಸಿಯಾದ ಅಥವಾ ತಂಪಾದ ಪ್ರದೇಶದಲ್ಲಿ ವಾಸಿಸುತ್ತಿದ್ದರೆ, ಚಳಿಗಾಲದಲ್ಲಿ ನೀರನ್ನು ಬೆಚ್ಚಗಾಗಲು ಮತ್ತು ಬೇಸಿಗೆಯಲ್ಲಿ ತಣ್ಣಗಾಗಲು ನೀವು ವಾಟರ್ ಹೀಟರ್ ಅಥವಾ ಕೂಲರ್ಗೆ ಹೂಡಿಕೆ ಮಾಡುವುದು ಉತ್ತಮ. ಭರವಸೆಯಂತೆ ಇನ್ನೂ ವಿಡಿಯೋ ನೋಡುತ್ತಿರುವವರಿಗೆ ನಾವು ಉನ್ನತ ಸಲಹೆಗಳನ್ನು ಕೊಡುತ್ತೇವೆ. ಟಿಪ್ ನಂಬರ್ 1, ಸಣ್ಣದಾಗಿ ಪ್ರಾರಂಭಿಸಿ. ಅಕ್ವಾಪೋನಿಕ್ಸ್ನಲ್ಲಿ ನಿಮಗೆ ಯಾವುದೇ ಅನುಭವವಿಲ್ಲದಿದ್ದರೆ ಸಣ್ಣ ವ್ಯವಸ್ಥೆಯಿಂದ ಪ್ರಾರಂಭಿಸಿ ಹಾಗೂ ನೀವು ಅನುಭವ ಮತ್ತು ಕಾನ್ಫಿಡೆನ್ಸ್ ಬಂದಂತೆ ವಿಸ್ತರಿಸಿ. ಟಿಪ್ ನಂಬರ್ 2, ನಿಮ್ಮ ಮೀನುಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಿ. ಯಾವ ಜಾತಿಯ ಮೀನುಗಳು ಉತ್ತಮವೆಂದು ನೀವು ಆಶ್ಚರ್ಯ ಪಡುತ್ತಿದ್ದರೆ, ಮೊದಲು ನಿಮ್ಮ ಹವಾಮಾನದಲ್ಲಿ ಉತ್ತಮವಾಗಿ ಬೆಳೆಯುವಂತಹವುಗಳನ್ನು ನೋಡಿ. ಉಷ್ಣವಲಯದ ಪ್ರದೇಶಗಳಲ್ಲಿ ನೀರನ್ನು ತಂಪಾಗಿಸುವುದು ತುಂಬಾ ಕಷ್ಟಕರವಾಗಿರುತ್ತದೆ ಮತ್ತು ನೀರನ್ನು ತಂಪಾಗಿಸುವ ವೆಚ್ಚವನ್ನು ಹೆಚ್ಚಿಸುತ್ತದೆ. ಟಿಪ್ ನಂಬರ್ 3, ನಿಮ್ಮ ನೀರನ್ನು ನಿಯಮಿತವಾಗಿ ಪರೀಕ್ಷಿಸಿ. ಮೀನು ಪೋಷಕಾಂಶಗಳು ಮತ್ತು ಪಿಎಚ್ ಏರಿಳಿತಗಳಿಗೆ ಅತ್ಯಂತ ಸೂಕ್ಷ್ಮವಾಗಿವೆ. ಆದ್ದರಿಂದ ದೈನಂದಿನ ಅಥವಾ ಕನಿಷ್ಠ ವಾರಕ್ಕೊಮ್ಮೆ ನೀರನ್ನು ಪರೀಕ್ಷಿಸುವುದು ಬಹಳ ಮುಖ್ಯ. ನೀವು ಸರಳ ಹಾಗೂ ಅಗ್ಗದ ಕಿಟ್ಗಳನ್ನು ಆನ್ಲೈನ್ ಅಥವಾ ಅಕ್ವಾಪೋನಿಕ್ಸ್ ಅಂಗಡಿಗಳಲ್ಲಿ ಖರೀದಿಸಬಹುದು. ಇದು ಅಕ್ವಾಪೋನಿಕ್ಸ್ರ ಪರಿಚಯಾತ್ಮಕವಾಗಿದೆ. ನೀವು ಹೊಸದನ್ನು ಕಲಿತಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಮನೆಯಲ್ಲಿ ಕ್ಯಾರೋಟ್ ಬೆಳೆಯಲು ರೈಟ್ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ. ಲಾಭದಾಯಕ ಕೃಷಿ ಉದ್ಯಮಗಳಿಗಾಗಿ ಲೆಫ್ಟ್ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ.